ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರಾಹುಲ್ ಅಂತೇಳಿ. ನಾನು ಬಿ ಎಸ್ ಸಿ ಸಿ ಬಿ ಝೆಡ್ ಕಂಪ್ಲೀಟ್ ಮಾಡಿ ಈಗ ನಮ್ಮ ತಂದೆಯವರು ಮಾಡ್ಕೊಂಬಂದಿರೋಂಥ ಫಾರ್ಮ್ನ ನಾನು ನೋಡ್ಕೊತಾ ಇದ್ದೀನಿ. ಈಗ ಅದ್ರ ಜೊತೆ ಎಲ್ ಎಲ್ ಬಿ ಕೂಡ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ನಾನು ಇದರಲ್ಲಿ ಫ್ರೀ ಅವರ್ಸಲ್ಲಿ ಬಂದು ನಾನು ಇಲ್ಲಿ ಸಮಯನ ಕಳೀತೀನಿ. ಇದು ನಮ್ಮದು ಸಿಂಚನ ಮೇಕೆ ಮತ್ತು ಕುರಿ ಫಾರಂ ಅಂತೇಳಿ. ಇದು ಬೆಂಗಳೂರು ನಗರ ಯಲಹಂಕ ತಾಲೂಕು ಬಾಗ್ಲೂರು ಅಂಚೆ ಮಾರನಹಳ್ಳಿ ಗ್ರಾಮದಲ್ಲಿರುವಂಥದ್ದು. ಸರ್, ನಿಮ್ಮ ಒಂದು ಸಿಂಚನ ಶೀಪ್ ಫಾರ್ಮ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷಗಳಾಯಿತು? ಸರ್, ಸುಮಾರು ಒಂದು 15 ವರ್ಷಗಳಿಂದ ನಾವು ಈ ಕೆಲಸನ ಮಾಡ್ತಾ ಇದ್ದೀವಿ. ನಮಗೆ ಈ ಆಲೋಚನೆ ಯಾವ ರೀತಿ ಬಂತು ಅಂದರೆ, ನಮ್ಮ ತಾತ ಅವರು ಒಂದು ಮಂದಿ ಕುರಿಗಳು ಒಂದು 50-100 ಕುರಿಗಳನ್ನ ಹೊರಗಡೆ ಬಿಟ್ಟು ಮೇಯಿಸ್ತಾ ಇದ್ದರು. ಆಗ ಒಂದು ನಮಗೆ ಆಲೋಚನೆಗೆ ಬಂತು, ನಮ್ಮ ಚಿಕ್ಕಪ್ಪವರ ಅಂಜಿನಪ್ಪ ಪುಟ್ಟು ಅಂತೇಳಿ ಅವರು ಇಲ್ಲ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರೋಂಥವ್ರು, ಅವರ ಮಾರ್ಗದರ್ಶನದಲ್ಲಿ ನಾವು ಒಂದು ಚಿಕ್ಕದಾಗಿ ಒಂದು ಫಾರ್ಮ್ನ ಶೆಡ್ನ ಮಾಡಿ ಅದರಲ್ಲಿ ಸಾಕುವಂಥ ಕೆಲಸನ ಮಾಡ್ತಾಯಿದ್ವಿ. ಆಗ ವಿಶೇಷವಾಗಿ ಏನಂದರೆ, ನಮಗೆ ಪಬ್ಲಿಸಿಟಿ ಆಗಿದ್ದು ಎಲ್ಲೋ ಅಂದರೆ, ಈಗ ಇದು ವರ್ಷಕ್ಕೊಂದು ಸರಿ ಕೃಷಿ ಮೇಳ ಅಂತ ಮಾಡ್ತಾರೆ, ಕೃಷಿ ಮೇಳದಲ್ಲೆಲ್ಲ ನಾವು ನಮ್ಮ ಅನಿಮಲ್ಸ್ನ ಎಕ್ಸಿಬಿಟ್ ಮಾಡ್ತಾಯಿದ್ವಿ. ಅಲ್ಲಿ ತುಂಬ ಚೆನ್ನಾಗಿ ರೈತ ಬಂದವರು ನಮ್ಮನ್ನು ಸ್ಪಂದಿಸಿ ನಮ್ಮ ಹತ್ರ ಅನಿಮಲ್ಸ್ ತೊಗೊಂಡೋಗ್ತಾಯಿದ್ರು, ತುಂಬ ಲಾಭದಾಯಕವಾಗಿ ನಡೀತಿತ್ತು. ಆಮೇಲೆ ಕೃಷಿ ಮೇಳದಲ್ಲಿ ನಮಗೆ ಬಹುಮಾನಗಳು ಸಹ ಸಿಕ್ಕಿದೆ, ಉತ್ತಮ ಪ್ರದರ್ಶನ ಅಂತೇಳಿ ಸಾಲು ಸಾಲಾಗಿ ವರ್ಷ ಕೂಡ ನಮಗೆ ಮೊನ್ನೆ 2020-21 ನಮಗೆ ಸಿಕ್ತು ಬಹುಮಾನ. ಅದರಿಂದ ನಮ್ಮದೊಂದು ಸುಮಾರು ಒಂದು 15 ವರ್ಷದಿಂದ ನಾವು ಈ ಕೆಲಸನ ಮಾಡ್ತಾಯಿದ್ದೀವಿ. ಸರ್, ಇವಾಗ ಒಂದು ಬೇರೆ ಒಂದು ಶೀಪ್ ಫಾರ್ಮ್ಗೆ ಕಂಪೇರ್ ಮಾಡಿದ್ರೆ ಈ ಸಿಂಚನ ಶೀಪ್ ಫಾರ್ಮ್ದು ವಿಶೇಷತೆ ಏನಿದೆ? ಸರ್, ನಮ್ಮಲ್ಲಿ ವಿಶೇಷವಾಗಿ ವಿದೇಶಿ ತಳಿಗಳಿದೆ. ಅದು ನಮ್ಮ ಭಾರತ ದೇಶದಲ್ಲೇ ಅತಿ ಹೆಚ್ಚು ವಿದೇಶಿ ತಳಿಗಳು ಇರುವಂಥ ಪ್ರದೇಶ ಆಗಿರುವಂಥದ್ದು ನಮ್ಮ ಸಿಂಚನ ಫಾರ್ಮು. ಈ ಗಳಿಕೆ ಇದೆ ಏನಂದರೆ, ನಮ್ಮ ಹತ್ರ ಡಾರ್ಪರ್ ಅಂತ ವಿಶೇಷವಾಗಿ ಸೌತ್ ಆಫ್ರಿಕನ್ ತಳಿ ಇದೆ, ಅತಿ ಹೆಚ್ಚು ಅನಿಮಲ್ಸು ನಮ್ಮಲ್ಲಿದೆ, ಅದು ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಅದೇ ರೀತಿ ಮೆರಿನೋ ಅಂತಿದೆ, ಅದು ನಮ್ಮ ಹತ್ರ ಬೇರೆ ವಿದೇಶಿ ತಳಿಗಳು ಸಿಕ್ಕಾಪಟ್ಟೆ ಇರೋದ್ರಿಂದ ಅದರಿಂದ ನಮ್ಮಲ್ಲಿ ಜನ ವಿದೇಶಿ ತಳಿಗಳು ಸಾಕಿದ್ರೆ ಏನು ಉಪಯೋಗಗಳೇನು, ಹೆಂಗೆ ನಾವು ಅದರಿಂದ ಹೆಂಗೆ ಡೆವಲಪ್ ಮಾಡ್ಬೋದು ಅಂತೆಲ್ಲ ಹೇಳಿ ರೈತ ಬಾಂಧವರು ನಮ್ಮಲ್ಲಿ ಬರ್ತಾರೆ. ನಾವು ಅವ್ರಿಗೆ ಹೊಸ ಹೊಸ ತಳಿಗಳು, ಹೊಸ ಹೊಸ ಆವಿಷ್ಕಾರಗಳನ್ನ ಈ ಸಿಂಚನ ನಮ್ಮ ಕುರಿ ಮೇಕೆಗಳಲ್ಲಿ ನಾವು ಮಾಡಿ ತೋರಿಸ್ತಾ ಇರ್ತೀವಿ. ಅದರಿಂದ ನಮ್ಮದು ವಿಶೇಷತೆ ಇರ್ತೈತೆ. ಆದ್ದರಿಂದ ಆಮೇಲೆ ನಾವು ಕೊಡೋಂಥ ಅನಿಮಲ್ಸು ತುಂಬ ಚೆನ್ನಾಗಿರುತ್ತೆ, ಉತ್ಕೃಷ್ಟವಾಗಿರ್ತೈತೆ, ರೋಗ ನಿರೋಧಕ ಶಕ್ತಿ ಹೊಂದಿರ್ತದೆ. ಮತ್ತು ನಾವೆಲ್ಲ ಕಂಪ್ಲೀಟ್ ವ್ಯಾಕ್ಸಿನೇಷನ್ ಎಲ್ಲ ಪ್ರತಿಯೊಂದು ಮಾಡಿ ಹೆಲ್ತಿ ಅನಿಮಲ್ ಕೊಡ್ತೀವಿ. ಅವ್ರಿಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಅವ್ರಿಗೆ ಒಂದು ಅಪ್ಲಿಕೇಶನ್ ಕೊಟ್ಟು ನೆಕ್ಸ್ಟ್ ಯಾವ ರೀತಿ ಏನು ವ್ಯಾಕ್ಸಿನೇಷನ್ ಮಾಡಬೇಕು, ಯಾವ ರೀತಿ ಅದನ್ನು ನೋಡ್ಕೊಬೇಕು, ಯಾವ ರೀತಿ ಗ್ರೋತ್ ಮಾಡಬೇಕು ಅಂತೆಲ್ಲ ಹೇಳಿ, ಯಾವ ರೀತಿ ಫೀಡ್ ಕಾನ್ಸೆಪ್ಟ್ ಯಾವ ರೀತಿ ಕೊಡಬೇಕು, ಆಮೇಲೆ ಒಂದು ಅನಿಮಲ್ ಡೇಟಾನೇ ಬಯೋಡೇಟಾನೇ ನಾವು ಅವ್ರಿಗೆ ನಮ್ಮಲ್ಲಿ ಖರೀದಿ ಮಾಡುವಂಥ ರೈತರಿಗೆ ಕೊಡ್ತಾಯಿದ್ದೀವಿ. ಅದರಿಂದ ಅವ್ರಿಗೆ ತುಂಬ ಅನುಕೂಲ ಆಗ್ತೈತೆ. ತುಂಬ ವಿಶೇಷವಾಗಿ ಅವ್ರಿಗೆ ಯಾವ ರೀತಿ ಆಸಕ್ತಿ ಇರುವಂಥವ್ರು ಅದರಲ್ಲಿ ಮುಂಬರಬೇಕು ಅಂತ ಇರೋರು ಅದರಲ್ಲಿ ಅದನ್ನು ಅಪ್ಲಿಕೇಶನ್ನ ನಾವು ಕೊಟ್ಟಿರೋಂಥ ಸರ್ಟಿಫಿಕೇಟ್ನ ತೊಗೊಂಡು ಅವರಲ್ಲಿರೋ ಲೋಕಲ್ ಡಾಕ್ಟ್ರಿಗೆ ಅವ್ರಿಗೆಲ್ಲ ತೋರಿಸ್ಕೊಂಡು ವಿಶೇಷವಾಗಿ ಅವರು ಏನು ಮಾಡ್ಬೋದು ಅದೆಲ್ಲ ಮಾಡ್ತಾ ಇರ್ತಾರೆ. ಅವರು ಇನ್ನೂ ಸಕ್ರಿಯವಾಗಿ ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾರೆ. ಆದ್ದರಿಂದ ಇದು ಪಾರದರ್ಶಕವಾಗಿರ್ತೈತಿ, ಏನು ಮುಚ್ಚುಮರಿಕೆ ಏನು ಇರೋದಿಲ್ಲ. ಏನಿದೆ ಅದು ಹುಟ್ಟಿದ್ದು ಮರಿ ಒಂದು ಯಾವ್ದಾದ್ರು ಸಣ್ಣ ಮರಿ ಹುಟ್ಟುತ್ತೆ ಅಂದ್ಕೊಳ್ಳಿ, ಅದ್ರ ಹುಟ್ಟಿದ್ದು ಮರಿ ಡೇಟ್ನ ನಾನು ನೋಟ್ ಮಾಡ್ಕೊಂಡು ಸಿಸ್ಟಮಲ್ಲಿ ನೋಟ್ ಮಾಡಿ ಅದ್ರ ಡೇಟು, ಅದ್ರ ವಯಸ್ಸು, ಅದ್ರ ತೂಕ, ಅದ್ರ ನೆಕ್ಸ್ಟ್ ಏನೇನು ವ್ಯಾಕ್ಸಿನೇಷನ್ ಆಗಿದೆ ಎಲ್ಲ ಪ್ರತಿಯೊಂದು ಅವ್ರಿಗೆ ಪಾರದರ್ಶಕವಾಗಿ ಕೊಡ್ತೀವಿ. ಅದರಿಂದ ರೈತರು ನಮ್ಮಲ್ಲಿ ಆಸಕ್ತಿಯಿಂದ ಬರ್ತಾರೆ, ಯಾಕಂದರೆ ನಮ್ಮಲ್ಲಿ ಯಾವುದೇ ಥರ ಇದು ನಡೆಯೋದಿಲ್ಲ. ಅದರಿಂದ ಏನಿದೆ ಅದು ಓಪನ್ ಬುಕ್ಲೆಟ್ ಥರ ನಾವು ಇಟ್ಟಿರ್ತೀವಿ ಎಲ್ಲರಿಗೂ ಒಂದೇ ಆ ರೀತಿ. ನಮಗೆ ಇದು ವಿಶೇಷವಾಗಿ ನಮ್ಮಲ್ಲಿ ಸೆಳೀತಾರೆ ರೈತರು ನಮ್ಮಲ್ಲಿ ಬರೋದಕ್ಕೆ. ಸರಿ, ಇವಾಗ ನಮ್ಮ ರಾಜ್ಯಾದ್ಯಂತವಾಗಿ ನೀವು ಜನಗಳ ಪ್ರೀತಿನ ಗಳಿಸಿದ್ದೀರಾ, ಮುಂದಿನ ದಿನಗಳಲ್ಲಿ ಯಾವ ಉದ್ದೇಶವನ್ನು ಇಟ್ಕೊಂಡು ನಿಮ್ಮ ಸಿಂಚನ ಫಾರ್ಮ್ನ ಮುಂದುವರಿಸ್ತೀರಾ? ಸರ್, ನೋಡಿ, ನಮ್ಮ ಉದ್ದೇಶ ಏನು ಅಂದರೆ, ಸಾಮಾನ್ಯ ರೈತರು, ಈಗ ಬಡ ರೈತರು ಇರ್ತಾರೆ, ಕೂಲಿ ಮಾಡ್ಕೊಂಡಿರೋರು, ತರಕಾರಿ ಬೆಳೀತಾರವ್ರು ಇರ್ತಾರೆ, ಇಲ್ಲ ಉಳುಮೆಸ್ತಾರವ್ರು ಇರ್ತಾರೆ, ಅವ್ರಿಗೆ ಬೈ ಪ್ರಾಡಕ್ಟ್ಸ್ ಆಗಿ
ಕೆಲವು ಮೇವುಗಳಾಗಿರ್ಬೋದು ಎಲ್ಲ ಪ್ರತಿಯೊಂದು ಮಿಕ್ತಾ ಇರುತ್ತೆ. ಅವರು ತಮ್ಮ ಅವರ ಮನೆ ಇದರಲ್ಲಿ ಅಂಗಳಲ್ಲೇ ಒಂದು 10-20 ಕುರಿಗಳನ್ನ ಸಾಕೊಂಬೋದು. ಆ 10-20 ಕುರಿಗಳಲ್ಲಿ ಅವರು ಅತಿ ಹೆಚ್ಚು ಲಾಭ ಗಳಿಸ್ಬೋದು. ಅದಕ್ಕೋಸ್ಕರ ಈಗ ನಮ್ಮ ಹತ್ರ ಡಾರ್ಪರ್ ಅಂತಿದೆ ಸೌತ್ ಆಫ್ರಿಕಾ ಅಂತೇಳಿ. ಈಗ ಅದು ವಿಶೇಷವಾಗಿ ಅದಕ್ಕೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಅದನ್ನು ಸಾಮಾನ್ಯ ರೈತರು ಕೊಂಡೋದಕ್ಕೆ ಆಗೋದಿಲ್ಲ ಪ್ಯೂರ್ ಡಾರ್ಪರ್ನ, ಯಾಕಂದರೆ ತುಂಬ ಅದು ಸಿಗೋದು ಕಮ್ಮಿ ಆಗಿರೋದ್ರಿಂದ ಅದು ರೇಟು ಎಲ್ಲ ತುಂಬ ಜಾಸ್ತಿ. ಸಾಮಾನ್ಯ ರೈತರು ಕೈಗೆಡುವ ಬೆಳೆಯಲ್ಲಿ ಇರೋದಿಲ್ಲ. ಆದ್ದರಿಂದ ನಾವು ನಮ್ಮ ಮೇನ್ ಇಂಟೆನ್ಷನ್ ಏನು ಅಂದರೆ ಸಣ್ಣ ರೈತರುಗಳಿಗೆ ಅತಿ ಹೆಚ್ಚು ಕಡಿಮೆ ಪ್ರಮಾಣದಲ್ಲಿ ಅವ್ರಿಗೆ ಕಡಿಮೆ ವೆಚ್ಚದಲ್ಲಿ ಅವ್ರಿಗೆ ಒಳ್ಳೆ ಮರಿ ಕೊಡುವಂಥ ನಮ್ಮದು ಧ್ಯೇಯ ಆಗಿರ್ತೈತೆ. ಏಕೆಂದರೆ ನಾವು ಇಲ್ಲಿ ನೋಡ್ತಾ ಇರ್ಬೋದು, ನೀವು ನಮ್ಮಲ್ಲಿ ರಾಂಬುಲೆಟ್ ಅಂತಿದೆ ಮತ್ತು ಮೆರಿನೋ ಅಂತಿದೆ, ಅವೆರಡೂ ಫಾರಿನ್ ತಳಿಗಳೇ. ನಾವು ಯಾವಾಗ ಈ ಪ್ಯೂರ್ ಡಾರ್ಪರ್ ತಳಿನ ನಾವು ಮೆರಿನೋ ಆಗ ರಾಂಬುಲೆಟ್ಗೆ ಕ್ರಾಸ್ ಸಮ್ಮಿಲನ ಮಾಡ್ತೀವೋ ಅದರಲ್ಲಿ ಬರೋವಂಥ ಮರಿ ಆಲ್ಮೋಸ್ಟ್ ಡಾರ್ಪರ್ ಆಗಿರುತ್ತೆ. ಆಗ ರೈತ ಬಂದವರು ಪ್ಯೂರ್ ಡಾರ್ಪರ್ ತೊಗೊಳ್ಳೋ ಬದಲು F1 F2 ತೊಗೊಂಡು ಅವರು ಅವ್ರ ಲೋಕಲ್ ಕುರಿಗಳಿಗೆ ಆ ಗಂಡಲ್ಲಿ ಲೋಕಲ್ ಕುರಿಗಳಿಗೆ ಕ್ರಾಸ್ ಮಾಡಿಸಿ ಅದರಲ್ಲಿ ಮರಿನ ತೆಗಿಬೋದು. ತುಂಬ ಲಾಭದಾಯಕವಾಗಿ ಅವರು ಇದು ಮಾಡ್ಕೊಬೋದು. ಸರ್, ನಿಮ್ಮಲ್ಲಿ ಒಟ್ಟಾರೆಯಾಗಿ ಎಷ್ಟು ಬಗೆಯ ವಿದೇಶಿ ತಳಿಗಳಿವೆ? ಸರ್, ನಮ್ಮಲ್ಲಿ ಕುರಿಯಲ್ಲಿ ಒಂದು ಡಾರ್ಪರ್ ಅಂತಿದೆ, ಮೆರಿನೋ ಅಂತಿದೆ, ಮತ್ತು ಟರ್ಕಿಶ್ ಬ್ರಿಡ್ ದುಂಬ ಅಂತಿದೆ, ರಾಂಬುಲೆಟ್ ಅಂತಿದೆ. ಒಟ್ಟಾರೆ 4 ತಳಿಗಳು ನಮ್ಮ ಹತ್ರ ಕುರಿಯಲ್ಲಿದೆ. ಮೇಕೆಯಲ್ಲಿ ಬೋಯರ್ ಅಂತ ಇದೆ ಸೌತ್ ಆಫ್ರಿಕನ್ ತಳಿ, ಮತ್ತು ಬೀಟಲ್ ಅಂತೇಳಿ ಪಂಜಾಬ್ ಬ್ರೀಡ್ ಅಂತ ಇದೆ. ಎಲ್ಲ ತುಂಬ ಚೆನ್ನಾಗಿದೆ, ಎಲ್ಲ ನಮ್ಮ ಲೋಕಲ್ ಎನ್ವಿರಾನ್ಮೆಂಟ್ಗೆ ನಮ್ಮ ವಾತಾವರಣ ಇದಕ್ಕೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿ ತುಂಬ ಉತ್ಕೃಷ್ಟವಾಗಿ ಬೆಳೀತಿದೆ. ಸರ್, ಇವಾಗ ನೋಡೋ ಜನಗಳಿಗೆ ಒಂದು ಡೌಟ್ ಬರುತ್ತೆ, ನಿಮ್ಮ ಹತ್ರ ಎಲ್ಲ ಕುರಿಗಳನ್ನು ಬೇರೆ ದೇಶದಿಂದ ಆಮದು ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಒಂದು ಡೌಟ್ ಬರುತ್ತೆ, ಅದು ಹೇಗೆ ಮಾಡ್ಕೊತೀರಾ ಆಮದು? ಸರ್, ಏನಂದರೆ ನಮ್ಮಲ್ಲಿ ಆಮದು ಮಾಡ್ಕೊಳ್ಳೋಂಥ ಪ್ರಕ್ರಿಯೆ ಇಲ್ಲ. ಯಾಕಂದರೆ ನಮ್ಮ ಇಂಡಿಯನ್ ರೂಲ್ಸ್ ಪ್ರಕಾರ ಕಾನ್ಸ್ಟಿಟ್ಯೂಷನಲ್ಲೇ ಮೆನ್ಷನ್ ಮಾಡಿದೆ, ಯಾವುದೇ ಒಂದು ಅನಿಮಲ್ನ ನಾವು ಎಲ್ಲಿ ಬೇರೆ ದೇಶದಿಂದ ಬೇರೆ ಬ್ರೀಡ್ನ ನಾವು ಇಂಪೋರ್ಟ್ ಮಾಡ್ಕೊಳ್ಳೋಂಗಿಲ್ಲ. ಯಾಕಂದರೆ ಅದು ಕಾನೂನು ಬಾಹಿರವಾಗಿರ್ತೈತೆ, ಯಾಕಂದರೆ ನಮ್ಮ ದೇಶಿ ತಳಿಗಳ ಪ್ರಾಚೀನ್ಯತೆ ಕಳ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು ಯಾವುದೇ ಒಂದು ಅನಿಮಲ್ನ ನಾವು ಇಂಪೋರ್ಟ್ ಮಾಡ್ಕೊಳ್ಳೋಂಗಿಲ್ಲ. ವಿತ್ ನಿಮಗೆ ಪರ್ಮಿಷನ್ಸ್ ಇದ್ದರೆ ಮಾಡ್ಕೊಬೋದು. ಆದ್ದರಿಂದ ನಮ್ಮಲ್ಲಿ ನಾವು ಈಗ ಏನು ಮಾಡ್ತಾಯಿದ್ದೀವಿ ಅಂದರೆ ರಾಂಬುಲೆಟ್ ಅಂತೇಳಿ ನಾವು ಇದು ರಾಂಬುಲೆಟ್ ಡೆಲ್ಲಿ ಇದು ಅದು ಆರಿಜಿನ್ ಬಂದು ಫ್ರಾನ್ಸ್ ಬ್ರೀಡ್ ಅದು. ಅದನ್ನು ನಮ್ಮ ಡೆಲ್ಲಿ ನಿಸಾರ್ ಫಾರ್ಮು ಅಲ್ಲಿ ತುಂಬ ಸಂಶೋಧನೆ ಕಾರ್ಯಕ್ಕೆ ಅಲ್ಲಿ ಸಂಶೋಧನೆ ನಡೆಸ್ತಾ ಇರ್ತಾರೆ. ಅವ್ರ ಹತ್ರ ನಮ್ಮ ಶಿಡ್ಲಘಟ್ಟ ವೀರ್ ಕೆಂಪಣ್ಣವರು ಅಂತಿದ್ದಾರೆ ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರು, ಅವರು ಅಲ್ಲಿಂದ ತೊಗೊಂಬರ್ತಾರೆ ಲಾಟ್ಸು. ಅವರು ಇಲ್ಲಿ ಚೆನ್ನಾಗಿ ಡೆವಲಪ್ ಮಾಡಿ ನಮ್ಮಲ್ಲಿರೋಂಥ ಲೋಕಲ್ ರೈತರುಗಳಿಗೆ ನಮ್ಮ ಫಾರ್ಮ್ ಮಾಡೋಂಥವ್ರಿಗೆ ಕೊಡ್ತಾರೆ. ನಾವು ಅವ್ರ ಹತ್ರ ಒಂದು ಸುಮಾರು 400 ಅನಿಮಲ್ಸ್ ತಂದ್ವಿ ವೀರ್ ಕೆಂಪಣ್ಣವ್ರ ಹತ್ರ ರಾಂಬುಲೆಟ್ಸು. ಮತ್ತು ಡಾರ್ಪರ್ ಯಾವ ರೀತಿ ನಮ್ಮ ಫಾರ್ಮಿಗೆ ಬಂತು ಅಂದರೆ ಇವರು ರವಿಪ್ರಸಾದ್ ಅಂತೇಳಿ ಕನಕಪುರದ ಹತ್ರ, ಅವರು ವಿಶೇಷವಾಗಿ ಏಷ್ಯಾಕ್ಕೆ ಪ್ರಪ್ರಥಮ ಬಾರಿಗೆ ಡಾರ್ಪರ್ನ ಭ್ರೂಣವನ್ನು ತರಿಸ್ತಾರೆ. ಭ್ರೂಣನ ತರಿಸಿ ನಮ್ಮ ರಾಂಬುಲೆಟ್ಗೆ ಫಸ್ಟು ನಾಟಿ ಕುರಿಗೆ ಹಾಕ್ತಾರೆ. ನಾಟಿ ಕುರಿಗೆ ಹಾಕಿದ್ರೆ ಅದು ಸಕ್ಸಸ್ ಆಗೋದಿಲ್ಲ, ಯಾಕಂದರೆ ಡಾರ್ಪರ್ ವೆಯ್ಟ್ ತುಂಬ ವೆಯ್ಟ್ ಬರುತ್ತೆ. ಅದರಿಂದ ಅದು ಗರ್ಭಕೋಶ ಅದಕ್ಕೆ ನಾಟಿ ಕುರಿಗೆ ಅಷ್ಟು ಅದಕ್ಕೆ ವೆಯ್ಟ್ ಮಾಡೋವಂಥ ಆಚೆಗೆ ಬರೋವಂಥ ಕೆಪಾಸಿಟಿ ಇರೋಲ್ಲ. ಅದರಿಂದ ಅದನ್ನು ನಾವು ಅವರು ರಾಂಬುಲೆಟ್ಗೆ ಹಾಕಿದ್ರು. ರಾಂಬುಲೆಟ್ಗೆ ಹಾಕಿದಾಗ ಸಕ್ಸಸ್ಫುಲ್ಲಾಗಿ ಚೆನ್ನಾಗಿ ಬಂತು. ಅವರು ಇಡೀ ಏಷ್ಯಾ ಕಾಂಟಿನೆಂಟ್ಗೆ ಫಸ್ಟು ಡಾರ್ಪರ್ನ ಡೆವಲಪ್ ಮಾಡಿ ಹೆಗ್ಗಳಿಕೆ ಅವ್ರಿಗಿರ್ತೈತೆ. ಅವರು ಏನೋ ಕಾರಣ ಅಂಟದ್ರಿಂದ ಅವ್ರಿಗೇನೋ ಇಂಟರ್ನಲ್ ಇಶ್ಯೂಸಿಂದ ಏನೋ ಆಯಿತು, ಫಾರ್ಮ್ ಕ್ಲೋಸ್ ಮಾಡಿಬಿಟ್ರು ಅವರು. ಅವ್ರ ಹತ್ರ ನಾವು ಏಕಾಏಕಿ ಒಂದೇ ಸರಿ ಒಂದು 30 ಅನಿಮಲ್ 35 ಅನಿಮಲ್ನ ತಂದ್ವಿ. ಅದರಿಂದ ನಾವು ನಮ್ಮ ಹಿಂಡುಗಳಿಗೆ ನಮ್ಮ ಲೋಕಲ್ ರಾಂಬುಲೆಟ್ಗಾಗಿರ್ಬೋದು ಮತ್ತು ಬೇರೆ ಯಾವ್ಯಾವ ನಮ್ಮ ಹತ್ರ ಸ್ವಲ್ಪ ನಾಟಿ ಕುರಿಗಳೆಲ್ಲ ಇದ್ವು ಅದಕ್ಕೆಲ್ಲ ಕ್ರಾಸ್ ಮಾಡಿಸ್ಕೊಂಡ್ವಿ ಡೆಕ್ಕನಿ ಅದಕ್ಕೆಲ್ಲ. ಕ್ರಾಸ್ ಮಾಡಿದಾಗ ನಮ್ಮ ಹತ್ರ ಮರಿ ಹುಟ್ಟಿತು. ಮರಿ ಹುಟ್ಟಿ ಅದಕ್ಕೆಲ್ಲ ಸ್ವಲ್ಪ ಡೆವಲಪ್ ಏನಂದರೆ ರೈತರುಗಳಿಗೆಲ್ಲ ಕೊಟ್ಟು ನಮ್ಮ ಹತ್ರ ನಾವು ಇಟ್ಕೊಂಡು ಈಗ ಸ್ವಲ್ಪ ಒಂದು 150-200 ಕುರಿಗಳು ಪ್ಯೂರ್ ಡಾರ್ಪರ್ಗಳು ನಮ್ಮ ಹತ್ರ ಇದೆ. ಆಮೇಲೆ ವಿಶೇಷವಾಗಿ ಮೆರಿನೋ ಅಂತಿದೆ ನಮ್ಮ ಹತ್ರ. ಮೆರಿನೋ ಅಂತೇಳಿ ಅದು ಕಾಶ್ಮೀರ್ ಬ್ರೀಡು. ಕಾಶ್ಮೀರಿಂದ ಡೈರೆಕ್ಟ್ ನಾವು ಇಲ್ಲಿಗೆ ತರಿಸ್ಕೊಂಡ್ವಿ ವೆಹಿಕಲಲ್ಲಿ. ಅಲ್ಲಿ ಏನಂದರೆ ಮೆರಿನೋ ವಿಶೇಷತೆಗಳು ಏನಂದರೆ ಇದು ಡಾರ್ಪರ್ಗಿಂತ ಉತ್ಕೃಷ್ಟವಾಗಿ ಬೆಳೀತೈತೆ. ಏನಾದರೆ ಇದು ಬೆಳವಣಿಗೆಯಲ್ಲಿ ತುಂಬ ಚೆನ್ನಾಗಿದೆ ಮೆರಿನೋ. ಮತ್ತು ಅದಕ್ಕೆ ಬಣ್ಣ ಬಂದು, ಬಣ್ಣ ಅಂದರೆ ಇದು ಹುಲ್ ಬರುತ್ತಲ್ಲ, ಅದು ತುಂಬ ವಿಶೇಷತೆಗಳಿದ್ದಾವೆ. ಅದರಿಂದ ಭಾಳಷ್ಟು ಬೆಡ್ಶೀಟು, ಸ್ವೆಟರ್ಸು, ಶಾಲ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡ್ತಾರೆ. ಆದರೆ ನಮ್ಮ ಭಾರತದಲ್ಲಿ ಅಂಥ ಟೆಕ್ನಾಲಜಿ ಇನ್ನೂ ಡೆವಲಪ್ ಆಗಿಲ್ಲ. ವಿದೇಶಗಳಲ್ಲಿ ಭಾಳ ಬೇಡಿಕೆ ಇದೆ ಮೆರಿನೋ ಹುಲ್ ಅಂದರೆ ತುಂಬಾ ಬೇಡಿಕೆ ಇದೆ. ಆದರೆ ನಮ್ಮ ಈ ಭಾರತದಲ್ಲಿ ಇನ್ನೂ ಟೆಕ್ನಾಲಜಿ ಏನು ಬೆಳೆದಿಲ್ಲ, ಇನ್ನೂ ನಮ್ಮ ಸರ್ಕಾರ ಕೂಡ ಏನು ಅದಕ್ಕೇನು ಹೆಚ್ಚು ಒತ್ತು ಕೊಡ್ತಾ ಇಲ್ಲ. ಆದ್ದರಿಂದ ನಾವು ಅದನ್ನು ವರ್ಷಕ್ಕೊಮ್ಮೆ ಇಲ್ಲ 6 ತಿಂಗಳಿಗೊಮ್ಮೆ ತೆಗಿತೀವಿ, ತೆಗೆದು ನಮ್ಮ ಮ್ಯಾನ್ಯೂರ್ಗೆ ಹಾಕಿ ಅದನ್ನು ಕಾಂಪೋಸ್ಟ್ ಮಾಡ್ತೀವಿ.
ಆಮೇಲೆ ಅದು ಡೆವಲಪ್ಮೆಂಟ್ ವೈಸಲ್ಲಿ ನಾವೀಗ ಮೆರಿನೋ ಫಿಮೇಲ್ಸು ಒಂದು 95 ಫಿಮೇಲ್ಸ್ ತಂದಿದ್ದೀವಿ. ಅದಕ್ಕೆ ಒಂದು ಡಾರ್ಪರ್ ಪ್ಯೂರ್ ಡಾರ್ಪರ್ ಬ್ಲ್ಯಾಕ್ ಹೆಡ್ಡು ವೈಟ್ ಹೆಡ್ಡು ಕ್ರಾಸ್ ಮಾಡಿಸ್ತಾ ಇದ್ದೀವಿ. ಅದರಲ್ಲಿ ನಮ್ಮಲ್ಲಿ ಬರ್ತಾರೋಂಥ ಮರಿ ತುಂಬ ಉತ್ಕೃಷ್ಟವಾಗಿ ಬರ್ತಿದೆ. ಹೇಗೆ ರಾಂಬುಲೆಟ್ ಕ್ರಾಸ್ ರಾಂಬುಲೆಟ್ ಹೆಣ್ಣಿಗೆ ಪ್ಯೂರ್ ಡಾರ್ಪರ್ ಕ್ರಾಸ್ ಆಗಿ ಬರ್ತಾ ಇದ್ದು ಮರಿ, ಅದಕ್ಕೆ ಡಬಲ್ ವೆಯ್ಟ್ ಬರ್ತಿದೆ. ಊಟ ಬಾರ್ನ್ ವೆಯ್ಟ್ ಮರಿನೇ 6-7 ಕೆ ಜಿ ಬರ್ತಿದೆ. ಆಮೇಲೆ 3 ತಿಂಗಳಿಗೆ ಸರಾಸರಿ 30 ಕೆ ಜಿ ಬರ್ತಿದೆ. ತುಂಬ ಡೆವಲಪ್ಮೆಂಟ್ ಬೇಡಿಕೆ ಇದೆ. ಬುಕ್ಕಿಂಗ್ಗಳು ತುಂಬ ಆಗಲೇ ನಡೀತಿದ್ದಾವೆ ಮರಿಗಳದ್ದು. ತುಂಬ ವಿಶೇಷವಾಗಿ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತವೆ. ಹೆಣ್ಣು ಕುರಿಗಳು ಗಂಡು ಎಲ್ಲ ತುಂಬ ಚೆನ್ನಾಗಿ ಬರ್ತವೆ. ಇದು ಇಷ್ಟು ಮೇಕೆಗಳ ಕುರಿಗಳದ್ದಾಯಿತು. ಮೇಕೆಗಳಲ್ಲಿ ಬೋಯರ್ ಅಂತಿದೆ, ಸೌತ್ ಆಫ್ರಿಕಾ ಅಂತೇಳಿ. ಅದು ಕತ್ತು ಭಾಗ ಫುಲ್ಲು ಬ್ರೌನ್ ಇರುತ್ತೆ ಮತ್ತು ಬಾಡಿ ಫುಲ್ ವೈಟ್ ಇರುತ್ತೆ. ಅದು ವಿಶೇಷವಾಗಿ ನೋಡೋದಕ್ಕೆ ಒಂಥರ ವಿಶೇಷವಾಗಿರ್ತೈತೆ ನೋಡಮ್ಮ ಅಂತ. ಅದ್ರ ತಳಿನೇ ವಿಶೇಷವಾಗಿ ಆ ಥರ ಇರುತ್ತೆ. ಅದು ಮಾಂಸ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಸಾಫ್ಟ್ ಸಾಫ್ಟ್ ಆಗಿರುತ್ತೆ, ಕೊಬ್ಬು ರಹಿತವಾಗಿರ್ತೈತೆ, ಕೊಬ್ಬು ತುಂಬ ಕಡಿಮೆ ಇರುತ್ತೆ. ಆಮೇಲೆ ರೈತ ಬಾಂಧವರು ಅದನ್ನು ಯಾವ ರೀತಿ, ಯಾಕೆ ರೈತ ಬಾಂಧವರು ಏನು ಯೋಚನೆ ಮಾಡ್ತಾರಂದರೆ, ಈಗ ಸ್ವಲ್ಪ ಈ ಪ್ಯೂರ್ ಬ್ರೀಡ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ. ಏನು ಒಂದೇ ಸರಿ ಇಷ್ಟು ಬಂಡವಾಳ ಹಾಕಿ ಹೆಂಗೆ ನಾವು ತೆಗೆಯೋದು, ಎಷ್ಟು ಹೆಂಗೆ ಯಾವ ರೀತಿ ನಾವು ಗಳಿಕೆ ಮಾಡ್ಬೋದು ಲಾಭದಾಯಕವಾಗಿ ಇದನ್ನು ಅಂತ ನಾನು ಹೇಳೋದು. ಒಂದು ಸಜೆಷನ್ಸು, ಈ ನಾವು ರೈತ ಬಾಂಧವ್ರ ಹತ್ರ ಇನ್ ಕೇಸ್ ಏನಾದರೂ ಒಂದು 10 ಇಲ್ಲ 15 ಒಂದು ಫಿಮೇಲ್ಸ್ ಇದ್ದರೆ, ಯಾವುದಾದ್ರು ಲೋಕಲ್ ತಳಿಗಳಿಗೆ, ಲೋಕಲ್ ಮೇಕೆಗಳಾಗಿರ್ಬೋದು, ಲೋಕಲ್ ಕುರಿಗಳಾಗಿರ್ಬೋದು, ಅದಕ್ಕೆ ನಮ್ಮ ಹತ್ರ ಬಂದು ಒಳ್ಳೆ ಬ್ರೀಡರ್ ತೊಗೊಂಡೋದ್ರೆ, ನೀವು ಬ್ರೀಡರ್ಗೆ ನೀವು ಒಂದು ಸರಿ ಬಂಡವಾಳ ಹಾಕ್ತೀರಾ, ಒಂದು ಬ್ರೀಡರು ನಿಮಗೆ ಒಂದು 50-60 ಫಿಮೇಲ್ಸ್ಗೆ ಸಂಭಾಳಿಸುತ್ತೆ. 50-60 ಫಿಮೇಲ್ಸ್ ಕ್ರಾಸ್ ಆಗಿ ಅದರಲ್ಲಿ 60 ಮರಿ ಬಂತು ಅಂದರೆ, ನೀವು ಒಂದು 3 ತಿಂಗಳಿಂದ ಒಂದು 6 ತಿಂಗಳು ಮೇಯಿಸ್ಕೊಂಡ್ರೆ ನಿಮಗೆ ಅದೇ ಒಂದು ಹಿಂಡಾಗುತ್ತೆ. ಆ ಹಿಂಡಲ್ಲಿ ನೀವು ನಿಮ್ಗೆ ಅದರಲ್ಲಿ ಬರೋ ಮ್ಯಾನ್ಯೂರು ನಿಮಗೆ ಲಾಭ, ಅದರಲ್ಲಿ ಬರೋ ಮರಿನೂ ನಿಮಗೆ ಲಾಭ, ಕುರಿನೂ ಲಾಭ. ಅದರಿಂದ ಇದು ಒಂಥರ ATM ಇದ್ದಂಗೆ. ಯಾರಿಗೂ ರೈತ ಬಂದವರು ಯಾವುದೇ ರೀತಿ ಲಾಸ್ ಆಗೋದಿಲ್ಲ. ಆಮೇಲೆ ಏನೋ ಕೆಲವು ಏನೋ ಹೆಚ್ಚು ಕಮ್ಮಿ ಕೆಲವೊಂದು ಸರಿ ಮನುಷ್ಯರಿಗೆ ಈಗ ಕಾಯಿಲೆಗಳು ಬರ್ತಾಯಿರ್ತವೆ, ಅಂಥದ್ರಲ್ಲಿ ಸ್ವಾಭಾವಿಕವಾಗಿ ಪ್ರಾಣಿಗಳಿಗೂ ಬರ್ತವೆ. ಯಾವುದೋ ಒಂದೊಂದು ನಾವು ಎಲ್ಲ ವ್ಯಾಕ್ಸಿನ್ಸು ಡಿವರ್ಮಿಂಗ್ಸ್ ಎಲ್ಲ ಔಷಧಿಗಳು ಮಾಡಿ ಕೊಟ್ಟಿದ್ರೂ ಕೆಲವೊಂದು ಕಾಯಿಲೆಗಳು ಬರುತ್ತೆ. ಅದನ್ನು ವಿಶೇಷವಾಗಿ ನಾವು ಗಮನಿಸ್ಕೊಂಡು ಅದಕ್ಕೆ ಮೇವು ಫೀಡು ತಿಂತಾ ಇದೆಯಾ ಇಲ್ಲ ಅಂತ ನೋಡಿಕೊಂಡು ಅವ್ಗೆ ವಿಶೇಷವಾಗಿ ಕೊಡಬೇಕು. ವಿಶೇಷವಾಗಿ ಮೆಡಿಸನ್ಸ್ ಎಲ್ಲ ಕೊಟ್ಟಾಗ ಅದು ಚೆನ್ನಾಗಿರುತ್ತೆ. ಆದ್ದರಿಂದ ಕೆಲವು ಯಾವುದಾದ್ರೂ ಕ್ರಾಸ್ ಬ್ರೀಡ್ಸ್ ಬಂದಿರೋಂಥವನ್ನ ನೀವು ಒಳ್ಳೆ ಊರಬ್ಬಗಳಿಗೆ ಜಾತ್ರೆಗಳಿಗೆಲ್ಲ ಮಾರ್ಕೊಂಡು ಒಳ್ಳೆ ನಿಮಗೆ ಕೆ ಜಿ ಲೆಕ್ಕದಲ್ಲೇ ನಿಮಗೆ ಈಗ ಮಾರ್ಕೆಟಲ್ಲಿ 550 ರೂಪಾಯಿ ನಡೀತಿದೆ ಲೈವ್ ವೆಯ್ಟು. ನಿಮಗೆ ಒಂದು 30 ಕೆ ಜಿ ಬಂದರೂ ಒಂದು 15-16 ಸಾವಿರ ರೂಪಾಯಿ ಕಾಸು ಬಂತು ನಿಮ್ಗೆ ಒಂದು ಕುರಿಯಿಂದನೇ. ಆ ರೀತಿ ನೀವು ಲಾಭದಾಯಕವಾಗಿ ಮಾಡಬೇಕು. ಲೋ ಪ್ರೋಸೆಸ್ ಲೇಟ್ ಇರುತ್ತೆ, ಆದರೆ ಲಾಭ ಮಾತ್ರ ಚೆನ್ನಾಗಿರುತ್ತೆ. ರೈತ ಬಾಂಧವರು ಯಾರು ಹಿಂದೆ ಹೋಗ್ದಿರೋ ಮಾಡಬೇಕಷ್ಟೇ, ಒಂದೇ ಒಳ್ಳೆ ಉದ್ದೇಶದಿಂದ ಒಂದು ಒಳ್ಳೆ ಇಂಟ್ರೆಸ್ಟಿಂದ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು. ಸರ್, ಇವಾಗ ನಿಮ್ಮ ಫಾರ್ಮಲ್ಲಿ ನೋಡಿಕೊಂಡ್ರೆ ಒಟ್ಟಾರೆಯಾಗಿ ಎಷ್ಟು ಕುರಿಗಳಿವೆ ಸರ್? ನಮ್ಮಲ್ಲಿ ಕುರಿಗಳು ಟೋಟಲ್ 800 ಕುರಿಗಳಿದ್ದಾವೆ. ಮೇಕೆಗಳು ಒಂದು 50 ಇದ್ದಾವೆ ಈಗ ಸದ್ಯಕ್ಕೆ, ಕಮ್ಮಿ ಮಾಡಿಬಿಟ್ಟಿದ್ದೀವಿ. ಮೇಕೆಗಳಷ್ಟು ನಮ್ಮ ಹತ್ರ ಏನು ಬೇಡಿಕೆಗಳಿಲ್ಲ ಈಗ ಸದ್ಯಕ್ಕೆ. ಕುರಿಗಳಲ್ಲಿ ತುಂಬ ಚೆನ್ನಾಗಿ ಮೂವಿಂಗ್ ಆಗ್ತಿದೆ. ಒಂದು 800 ಕುರಿಗಳಿದ್ದಾವೆ ಸರ್, ಎಲ್ಲ ತಳಿಗಳು ಮರಿಗಳು ಎಲ್ಲ ಸೇರಿ ಒಂದು 800 ಅನಿಮಲ್ಸ್ ಇದೆ ನಮ್ಮಲ್ಲಿ. ವಿಶೇಷವಾಗಿ ಡಾರ್ಪರು, ರಾಂಬುಲೆಟು, ಮೆರಿನೋ ಮತ್ತು ಟರ್ಕಿಶ್ ಬ್ರೀಡ್ ದುಂಬ ಅಂತಿದೆ. ಬನ್ನಿ ಸ್ನೇಹಿತರೆ, ಅದರ ಬಗ್ಗೆ ಒಂದೊಂದು ತಳಿ ಬಗ್ಗೆ ಮಾಹಿತಿ ಕೊಡ್ತೀನಿ, ಬನ್ನಿ ನೋಡೋಣ. ಇದು ಕಪ್ಪು ತಲೆ ಡಾರ್ಪರ್ ಅಂತೇಳಿ. ಡಾರ್ಪರಲ್ಲಿ ವಿಶೇಷವಾಗಿ ಬಿಳಿ ತಲೆ ಹಾಗೂ ಕಪ್ಪು ತಲೆ ಅಂತ ಬರ್ತದೆ. ಕಪ್ಪು ತಲೆ ಅಂದರೆ ಕತ್ತು ಭಾಗ ತಲೆ ಭಾಗ ಫುಲ್ಲು ಕಪ್ಪಾಗಿರುತ್ತೆ, ಹಾಗೆ ಉಳುಕೆ ದೇಹ ಫುಲ್ಲು ಬಿಳಿಯಾಗಿರುತ್ತೆ. ಈ ತಲೆಗೆ ವಿಶೇಷವಾಗಿ ಕೊಂಬು ಬರೋದಿಲ್ಲ. ಅದೇ ರೀತಿ ಇದನ್ನು ಯಾವ ರೀತಿ ಪ್ಯೂರ್ ಡಾರ್ಪರ್ ಅಂತ ಯಾವ ರೀತಿ ಕಂಡುಹಿಡಿಯೋದು ಅಂತ ರೈತ ಬಂದವ್ರಿಗೆ ಭಾಳಷ್ಟು ಜನಕ್ಕೆ ಸಮಸ್ಯೆ ಇರುತ್ತೆ. ಹೇಗಾದರೆ ಇದು ಇದಕ್ಕೆ ವಿಶೇಷವಾಗಿ ಉಣ್ಣೆ ಬರೋದಿಲ್ಲ. ಉಣ್ಣೆ ಬಂದ್ರೂ ಅದಷ್ಟದೇ ಉದುರುವಿಕೆ ಕಾಣುತ್ತೆ. ಆಮೇಲೆ ಮತ್ತು ಇದಕ್ಕೆ ವಿಶೇಷವಾಗಿ ಇದ್ರದ್ದು ಟೆಸ್ಟೀಸ್ ಸೈಜ್, ಟೆಸ್ಟೀಸ್ ಅಂದರೆ ಬೀಜಗಳೇನಿರುತ್ತೆ, ಬೀಜ 14 ಸೆಂಟಿಮೀಟರ್ ಇರಬೇಕು. 14 ಸೆಂಟಿಮೀಟರ್ ಇದ್ದರೆ ಮಾತ್ರ ಅದು ಪ್ಯೂರ್ ಡಾರ್ಪರ್ ಗಣನೆಗೆ ತೊಗೊಬೋದು. ಅದೇ ರೀತಿ ಇದಕ್ಕೆ ಮುಂದೆ ಮಾರ್ಕ್ಸ್ ಇರುತ್ತೆ, ಮುಂದೆ ಮೂಗು ಭಾಗದಲ್ಲಿ ಮಾರ್ಕ್ಸ್ ಇರುತ್ತೆ. ಇದು ವಿಶೇಷವಾಗಿ ದೇಹ ಆಕಾರದಲ್ಲಿ ಅದೇ ರೀತಿ ಶಾರ್ಟ್ನೆಸ್ ಇರುತ್ತೆ. ಇದರಲ್ಲಿ ನಾವು ಕಂಡುಹಿಡಿಬೋದು ಇದು ಪ್ಯೂರಾ ಇಲ್ಲ ಕ್ರಾಸ್ ಅಂತೇಳಿ. ಇದು ನೀವು ನೋಡ್ತಿರೋವಂಥದ್ದು ದೇಹ ಆಕಾರದಲ್ಲಿ ಲೆಂತ್ ವೈಸು, ಹಾಗೆ ಇದು ಈ ಕಾಲಿಂದ ಇದಕ್ಕೆ ಲೆಂತ್ ವೈಸ್ ಎಲ್ಲ ಕರೆಕ್ಟಾಗಿದೆ. ಮತ್ತು ಈ ಶೇಪ್ ಏನು ಕಾಣಿಸಿದೆ, ಈ ಎದೆ ಭಾಗ ಈ ರೀತಿ ಉಬ್ಬಿಕೆ ಇರಬೇಕು. ಆಮೇಲೆ ಈ ತೊಡೆ ಭಾಗ ಏನಿದೆ ಇದು ಫುಲ್ಲು ದುಂಬ ಇದರಲ್ಲಿ ಥರ ಬರುತ್ತಲ್ಲ ದುಂಬ ಶೇಪ್ಸಲ್ಲಿ ಅದೇ ರೀತಿ ಕ್ರಾಸ್ ಆಗಿರಬೇಕು. ವಿಶೇಷವಾಗಿ ಇದು ನೋಡ್ಲಿಕ್ಕೆ ಇದು ಪ್ಯೂರ್ ಡಾರ್ಪರ್ ಅಂದೇಳಿ, ಬ್ಲ್ಯಾಕ್ ಹೆಡ್ಡು. ಇದೇ ಥರ ವೈಟ್ ಹೆಡ್ ಇರುತ್ತೆ. ಇದು ಡಾರ್ಪರ್ ಗುಣಲಕ್ಷಣಗಳು. ಹೆಣ್ಣು ಕುರಿಗಳು ಇದಕ್ಕೆ ಉಬ್ಬಿಕೆ
ಇಷ್ಟು ಉಬ್ಬಿಗೆ ಬರೋದಿಲ್ಲ ಇಲ್ಲಿ ಹೆಣ್ಣು ಕುರಿಗಳಿಗೆ ಈ ಥರ ದೇಹ ಇದು ಮತ್ತು ಚೆಸ್ಟ್ ಎಲ್ಲ ಈ ಥರ ಬರೋದಿಲ್ಲ. ಆದ್ದರಿಂದ ಡಾರ್ಪರು ಉತ್ಕೃಷ್ಟವಾಗಿ ಬೆಳೀತೈತೆ ಅಂತ ಹೇಳ್ಬೋದು. ಅದೇ ರೀತಿ ಮೆರಿನೋಗಳು ನಾನು ನೆಕ್ಸ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ.